ಹಾಯ್, ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವೀಡಿಯೋದಲ್ಲಿ ನೀವೇನಾದ್ರು ಝೊಮ್ಯಾಟೋದಲ್ಲಿ ಫಸ್ಟ್ ಟೈಮ್ ಏನಾದರೂ ಡ್ಯೂಟಿ ಹೋಗ್ತಾ ಇರೋ ಅಂದರೆ ಫಸ್ಟ್ ಟೈಮ್ ಏನಾದರೂ ಡ್ಯೂಟಿ ಹೋಗ್ತಾ ಇರೋ ಅಂತ ಅಂದರೆ ಹೇಗೆ ಆರ್ಡರ್ನ ಪಿಕ್ ಮಾಡೋದು, ಹೇಗೆ ಆರ್ಡರ್ನ ಡ್ರಾಪ್ ಮಾಡೋದು, ಅಂದರೆ ಕಸ್ಟಮರ್ ಲೊಕೇಶನ್ ಹತ್ರ ಹೇಗೆ ಹೋಗೋದು, ರೆಸ್ಟೋರೆಂಟ್ ಲೊಕೇಶನ್ನ ಹೇಗೆ ಹುಡ್ಕೋದು ಅನ್ನೋದೆಲ್ಲ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಏನಾದರೂ ಡ್ಯೂಟಿ ಹೋಗ್ತಾ ಇದ್ರೆ ಅಂದರೆ ನಿಮ್ಮ ಮೊಬೈಲ್ನ ಫುಲ್ ಚಾರ್ಜ್ ಮಾಡ್ಕೊಂಡೋಗಿ, ಅಂದರೆ 100% ಮಾಡ್ಕೊಂಡೋಗಿ. ನೀವು 100% ಮಾಡ್ಕೊಂಡೋದ್ರು ಕೂಡ ನೀವು ಅಲ್ಲಿ ಡ್ಯೂಟಿ ಮಾಡೋಂಥ ಟೈಮಲ್ಲಿ ಅಷ್ಟು ಚಾರ್ಜ್ ಬರೋದು, ಅದರಿಂದಾಗಿ ನೀವು ಪವರ್ ಬ್ಯಾಂಕ್ ತಗೊಂಡೋಗ್ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ನಿಮ್ಮದು ಮೊಬೈಲು ನೀವು ಮನೇಲಿ ಯೂಸ್ ಮಾಡ್ಬೇಕಾದ್ರೆ ಒಂದು ದಿನ ಬರ್ತಾ ಇರುತ್ತೆ, ಬಟ್ ಅದೇ ಬ್ಯಾಕಪ್ ನೀವು ಆಚೆ ಕಡೆ ಹೋಗಿ ಝೊಮ್ಯಾಟೊ ಡ್ಯೂಟಿ ಮಾಡ್ಬೇಕಾದ್ರೆ ಅಷ್ಟು ಬ್ಯಾಕಪ್ ಬರೋಲ್ಲ. ಏನಕ್ಕಪ್ಪ ಅಷ್ಟು ಬ್ಯಾಕಪ್ ಬರೋಲ್ಲ ಅಂತಂದರೆ, ಝೊಮ್ಯಾಟೊ ಆ್ಯಪ್ ಓಪನ್ ಆಗ್ತಾ ಇರುತ್ತೆ, ಜೊತೆಯಲ್ಲಿ ಬ್ರೈಟ್ನೆಸ್ ಕೂಡ ಫುಲ್ ಇಟ್ಕೊಂಡಿರ್ಬೇಕಾಯ್ತು. ಏನಕ್ಕೆಂದರೆ ಔಟ್ ಸೈಡ್ ಡ್ಯೂಟಿ ಮಾಡ್ತಾಯಿರ್ತೀವಲ್ಲ, ಅದರಿಂದಾಗಿ ಬ್ರೈಟ್ನೆಸ್ ಫುಲ್ ಇಟ್ಕೊಂಡಿರ್ಬೇಕಾಯ್ತು, ಜೊತೆಯಲ್ಲಿ ಮ್ಯಾಪ್ ಬೇರೆ ವರ್ಕ್ ಆಗ್ತಾಯಿರ್ತಲ್ಲ, ಅದರಿಂದಾಗಿ ಪವರ್ ಕನ್ಸ್ಯೂಮ್ ತುಂಬ ಅಂದರೆ ತುಂಬ ಜಾಸ್ತಿ ಮಾಡುತ್ತೆ ಮೊಬೈಲು. ಈಗ ಅಕಸ್ಮಾತ್ ಇವಾಗ ಏನಾದ್ರು ನಿಮ್ಮದು ಒಂದು ದಿನ ಏನಾದ್ರು ಬ್ಯಾಟ್ರಿ ಬ್ಯಾಕಪ್ ಬರ್ತಾ ಇದೆ ಅಂತಂದರೆ, ನೀವು ಡ್ಯೂಟಿಗೆ ಹೋದಾಗ ಒಂದು 5 ಅವರ್ 6 ಅವರ್ ಬರ್ಬೋದು ಅಷ್ಟೇ, ಅದಾದ್ಮೇಲಿಂದ ಬ್ಯಾಟ್ರಿ ಬ್ಯಾಕಪ್ ಬರೋಲ್ಲ. ಅದರಿಂದಾಗಿ ನೀವು ಇದನ್ನು ನೀವು ಪವರ್ ಬ್ಯಾಂಕ್ನ ತಗೊಂಡು ಹೋಗಲೇಬೇಕಾಗುತ್ತೆ. ಪವರ್ ಬ್ಯಾಂಕು ಒಂದು ಡೇಟಾ ಕೇಬಲ್, ಇದನ್ನಂತೂ ಮರಿಲೇಬೇಡಿ. ನೀವು ಫಸ್ಟ್ ಡೇ ಏನಾದರೂ ಡ್ಯೂಟಿಗೆ ಹೋಗ್ತಾ ಇರೋ ಅಂದರೆ ಪವರ್ ಬ್ಯಾಂಕು ಡೇಟಾ ಕೇಬಲ್ನ ನೀವು ತಗೊಂಡೋಗಿ, ಜೊತೆಯಲ್ಲಿ ನಿಮ್ಮ ಮೊಬೈಲು 20%ಗಿಂತ ಕೆಳಗಡೆ ಬರೋಂಗಿಲ್ಲ, ಅಂದರೆ ಚಾರ್ಜ್ ಇರುತ್ತಲ್ಲ ಚಾರ್ಜು 20%ಗಿಂತ ಕೆಳಗಡೆ ಏನಾದ್ರು ಬಂದರೆ ಝೊಮ್ಯಾಟೊದಲ್ಲಿ ಆಟೋಮೆಟಿಕ್ಕಾಗಿ ಆಫ್ಲೈನ್ಗೆ ಕರ್ಕೊಂಡೋಗ್ಬಿಡುತ್ತೆ. ಅದರಿಂದಾಗಿ ನೀವು ಮೊಬೈಲ್ನ 20%ಗಿಂತ ಮೇಲೆ ಇರೋ ಥರನೇ ನೀವು ಮೇಂಟೈನ್ ಮಾಡಬೇಕು. ಅಂದರೆ ಫಸ್ಟ್ ಡೇ ನಾನು ಹೋದಾಗಲೂ ಕೂಡ ಬಿಡು ಇನ್ನೂ 20% ಆಯ್ತಲ್ಲ, ಇನ್ನೂ ಒಂದು ಅರ್ಧ ಗಂಟೆ ಬರುತ್ತೆ ಅಂತ ನಾನು ಕೂಡ ಅಂದ್ಕೊಂಡಿದ್ದೆ, ಬಟ್ 20% ಹೋಗ್ತಿದ್ದಂಗೆ ಆಟೋಮೆಟಿಕ್ಕಾಗಿ ಝೊಮ್ಯಾಟೊ ಆಫ್ಲೈನ್ಗೆ ಹೋಗ್ಬಿಡ್ತು, ಡ್ಯೂಟಿ ಲೋ ಬ್ಯಾಟ್ರಿ ಅಂತೇಳಿ. ಅದರಿಂದಾಗಿ ನೀವು 20%ಗಿಂತ ಚಾರ್ಜ್ ಯಾವಾಗಲೂ ಮೇಲೆ ಇಟ್ಕೊಂಡಿರ್ಬೇಕಾಯ್ತು ನೀವು ಝೊಮ್ಯಾಟೊಲ್ಲಿ ಏನಾದರೂ ಡ್ಯೂಟಿ ಮಾಡ್ಬೇಕಾದ್ರೆ. ಸೊ ಬನ್ನಿ, ಈಗ ಆರ್ಡರ್ನ ಹೇಗೆ ಪಿಕ್ ಮಾಡೋದು, ಹೇಗೆ ಡ್ರಾಪ್ ಮಾಡೋದು ಅನ್ನೋದೆಲ್ಲ ಇವಾಗ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ ನೋಡಿ, ಆರ್ಡರ್ ಏನಾದ್ರು ಬರ್ಬೇಕಾದ್ರೆ ನಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಅಂದರೆ ಎಷ್ಟು ರೂಪಾಯಿ ತೋರಿಸ್ತಾ ಇದೆ ಅಂತಲೂ ಕೂಡ ತೋರಿಸಿದೆ ನೋಡಿ. 24 ರೂಪಾಯಿ ತೋರಿಸ್ತಾ ಇದೆ. ಪಿಕಪ್ ಬಂದು 0.32 ಕಿಲೋಮೀಟರ್ ಇದೆ, ಡ್ರಾಪ್ ಬಂದು 1.19 ಕಿಲೋಮೀಟರ್ ಇದೆ. ಅಂದರೆ ನಾವು ಈ ಆರ್ಡರ್ನ ಅಕ್ಸೆಪ್ಟ್ ಮಾಡ್ಕೊಬೇಕು ಅಂದರೆ ಇಲ್ಲಿ ಅಕ್ಸೆಪ್ಟ್ ಆರ್ಡರ್ ಅಂತ ನೋಡಿ, ಇದನ್ನು ಅಕ್ಸೆಪ್ಟ್ ಆರ್ಡರ್ ಕೊಡಬೇಕು. ನಮ್ಗೆ ಆರ್ಡರ್ ಬೇಡ ಅಂತಂದರೆ ಇದು ಡಿನೈಡ್ ಮಾಡಬೇಕು. ಇವಾಗ ಆರ್ಡರ್ನ ಅಕ್ಸೆಪ್ಟ್ ಮಾಡ್ಬೋಣ, ಬನ್ನಿ ನೋಡಿ. ಅಕ್ಸೆಪ್ಟ್ ಆರ್ಡರ್, ಆರ್ಡರ್ನ ಈಗ ಅಕ್ಸೆಪ್ಟ್ ಮಾಡಿದ್ರೆ ಈಗ ನಾವು ರೆಸ್ಟೋರೆಂಟ್ ಲೊಕೇಶನ್ ಹತ್ರ ಹೋಗ್ಬೇಕಾಗಿರುತ್ತೆ. ರೆಸ್ಟೋರೆಂಟ್ ಲೊಕೇಶನ್ ಹತ್ರ ಹೋಗಿ ನೋಡಿ, ಇಲ್ಲಿ ಮ್ಯಾಪ್ ಇದೆಯಲ್ಲ, ಈ ಮ್ಯಾಪ್ ಹತ್ರ ನಾವು ಕ್ಲಿಕ್ ಮಾಡಿದ್ರೆ ರೆಸ್ಟೋರೆಂಟ್ ಲೊಕೇಶನ್ ಬರುತ್ತೆ. ರೆಸ್ಟೋರೆಂಟ್ ಲೊಕೇಶನ್ ನೋಡಿ, 300 ಮೀಟರ್ ತೋರಿಸ್ತಾ ಇದೆ. ಅಂದರೆ 300 ಮೀಟರ್ ಏನಿಲ್ಲ, ಇಲ್ಲೇ ಹತ್ತಿರ ಇರೋದು. ಬನ್ನಿ ಇವಾಗ ನಾನು ತೋರಿಸ್ತೀನಿ ಹೇಗೆ ಪಿಕ್ ಮಾಡೋದು ಅಂತ. ಸ್ನೇಹಿತರೆ ನೋಡಿ, ರೆಸ್ಟೋರೆಂಟ್ ಲೊಕೇಶನ್ ಹತ್ರ ಬಂದೆ. ಅಂದರೆ ಇದು ರೆಡ್ ಕಲರ್ ಮಾರ್ಕ್ ಇದೆಯಲ್ಲ, ಅಲ್ಲಿಗೆ ಬಂದ್ಬಿಟ್ಟು ನೀವು ರೀಚ್ ಪಿಕಪ್ ಹೊಡಿಬೇಕು. ಅಂದರೆ ನಮ್ಗೆ ಏನಾದ್ರು ಅಕಸ್ಮಾತ್ ಏನಾದ್ರು ರೆಸ್ಟೋರೆಂಟ್ ಗೊತ್ತಾಗಿಲ್ಲ ಅಂತ ಅಂದರೆ, ಇನ್ನು ಫೋಟೋಸ್ ಇದೆ ನೋಡಿ, ಈ ಫೋಟೋಸ್ನ ಓಪನ್ ಮಾಡಬೇಕು. ಅಂದರೆ ಇದು ಫಿಲ್ಟರ್ ಕಾಫಿ ಮೊದಲು ಬೇರೆ ಹತ್ರ ಇತ್ತು, ಇಲ್ಲಿಗೆ ಶಿಫ್ಟ್ ಆಗಿದೆ. ಅದರಿಂದಾಗಿ ಹಳೆ ಫೋಟೋನ ಹಾಕಿದ್ದಾರೆ ನೋಡಿ, 1-2 ಹಳೆ ಫೋಟೋ ಹಾಕಿದ್ದಾರೆ, 3 ಹಳೆ ಫೋಟೋ. ಈ 4ನೇದ್ರಲ್ಲಿ ಕರೆಕ್ಟ್ ಹಾಕಿದ್ದಾರೆ ನೋಡಿ, ಈ ಬೆಲ್ ಕರ್ವ್ ಅಂತ ಇದೆ ನೋಡಿ, ಅಲ್ಲೇ ಇದೆ ರೆಸ್ಟೋರೆಂಟು. ಬನ್ನಿ ಹೋಗಿ ಪಿಕಪ್ ಮಾಡೋಣ. ಅಂದರೆ ಅಕಸ್ಮಾತ್ ಏನಾದ್ರು ನಮ್ಗೆ ಗೊತ್ತಾಗಿಲ್ಲ ಅಂದರೆ ನೋಡಿ, ಇದರ ಫೋಟೋಸ್ ಹಾಕಿರ್ತಾರೆ ನೋಡಿ. ಈ ಫೋಟೋಸ್ ನೋಡ್ಕೊಂಡು ನಮಗೆ ರೆಸ್ಟೋರೆಂಟ್ನ ಆರಾಮಾಗಿ ನೋಡ್ಬೋದು. ಅಂದರೆ ಫಸ್ಟು ನಾವು ರೆಸ್ಟೋರೆಂಟ್ ಹತ್ರ ಹೋಗ್ತಿದ್ದಂಗೆ ರೀಚ್ ಕೊಡಬೇಕು. ಅಂದರೆ ಸೆಕೆಂಡ್ ಫ್ಲೋರಲ್ಲಿ ಇರೋದು, ಅಲ್ಲಿ ಹೋಗೇನು ವೆಯ್ಟ್ ಮಾಡೋದು ಬೇಡ, ಇಲ್ಲೇ ರೀಚ್ ಪಿಕಪ್ ಕೊಡ್ತೀವಿ ನೋಡಿ, ರೀಚ್ ಪಿಕಪ್. ಬಟ್ ಆರ್ಡರ್ ರೆಡಿ ಇಲ್ಲ, ರೆಡಿ ಆಗಿನ್ನೂ 10 ನಿಮಿಷ ಬೇಕು. 10 ನಿಮಿಷ ಆದ್ಮೇಲೆ ಹೋಗಿ ನಾವು ಪಿಕಪ್ ಮಾಡ್ಕೊಂಬರೋದು ಬೆಸ್ಟು. ಅಂದರೆ ಇಲ್ಲೇ ಗಾಡಿ ಹತ್ರನೇ ಇರ್ತೀನಿ ನಾನು, ರೆಡಿ ಕೊಟ್ಟಾದ್ಮೇಲೆ ಹೋಗ್ತೀನಿ. ಅಂದರೆ ಸೆಲ್ಫಿ ಕೇಳ್ತಾ ಇದ್ದೇನೆ, ಬ್ಯಾಗ್ ಮತ್ತೆ ಸೆಂಡಿಂದ ಸೆಲ್ಫಿ ಕೊಡಬೇಕು. ರೀಟೇಕ್ ಸೆಲ್ಫಿ. ಸ್ನೇಹಿತರೆ ನೋಡಿ, ಸೆಲ್ಫಿನ ಸಬ್ಮಿಟ್ ಮಾಡಿದೆ. ಅಂದರೆ ವೆಯ್ಟ್ ಮಾಡೋಣ ಇಲ್ಲೇ ನಿಂತ್ಕೊಂಡೆ. ಅಂದರೆ ರೆಡಿ ಕೊಡ್ತಾರೆ, ರೆಡಿ ಕೊಟ್ಟಿದ್ದಂಗೆ ಹೋಗಿ ಪಿಕಪ್ ಮಾಡ್ಕೋಬರೋಣ. ನಾವು 1 ನಿಮಿಷ ಇದೆ, ಅಂದರೆ ಆರ್ಡರ್ ರೆಡಿ ಕೊಟ್ಟಿಲ್ಲ, ಅದಕ್ಕೋಸ್ಕರ ನಾನು ಕೇಳೋಣ ಅಂತ ಬಂದೆ. ಅಂದರೆ ಒಂದೊಂದ್ಸತಿ ಆರ್ಡರ್ ರೆಡಿ ಕೊಡೋಲ್ಲ, ಮರ್ತ್ಬಿಟ್ಟಿರ್ತಾರೆ. ಅದರಿಂದಾಗಿ ಹೋಗಿ ಕೇಳೋಣ, ಬನ್ನಿ. ಬ್ರೋ, 3071 ಕೊಡಿ.
ರೆಡಿ ಕೊಟ್ಟಿಲ್ಲ, ರೆಡಿ ಕೊಟ್ಟಿಲ್ಲ. ಹಾಂ, ರೀ ಪಿಕಪ್ ಆಗತ್ ಬಿಡು. ಸ್ನೇಹಿತರೆ ನೋಡಿ, ನಾನು ಹೇಳಿ ಇವಾಗ ಒಂದೊಂದು ಸತಿ ರೆಡಿ ಕೊಟ್ಟಿರಲ್ಲ ಅಂತ. ರೆಡಿ ಕೊಟ್ಟಿಲ್ಲ ಅಂದ್ರೆ ಕೂಡ ಪಿಕಪ್ ಆಗುತ್ತೆ ನೋಡಿ. ಇವಾಗ ರೆಡಿ ಬರ್ತಾ ಇದೆ, ಪಿಕಪ್ ಇಸ್ ಡೆಡ್ ಬೈ 5 ಮಿನಿಟ್ಸ್ ಅಂತ ಬರ್ತಾ ಇದೆ. ಅಂದ್ರೆ ಒಂದೊಂದು ಸತಿ ಆ್ಯಪ್ ಕೂಡ ಗ್ಲಿಚ್ ಆಗಿರುತ್ತೆ ನೋಡಿ, ನೆಟ್ವರ್ಕ್ ಇಶ್ಯೂ ಆಗಿತ್ತೆ. ನಾ ರೆಡಿ ಮುಂಚೆನೆ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದಾರೆ ಅವರು, ಬಟ್ ಇದ್ರಲ್ಲಿ ಬಂದೇ ಇಲ್ಲ ನೋಡಿ. ಪಿಕಪ್ ಕಂಪ್ಲೀಟ್ ಕೊಡಬೇಕು ಅಂದ್ರೆ ನಂಬರ್ ಫಸ್ಟ್ ನೀವು ನೋಡ್ಕೋಬೇಕು ಕರೆಕ್ಟ್ ಆಗಿದೆ ನಂಬರ್ ಅಂತ ನೋಡಿ. ನಂಬರ್ ಇದ್ರಲ್ಲಿ ಇಲ್ಲಿರುತ್ತೆ 307, ಇದರಲ್ಲಿ ಇಲ್ಲಿರುತ್ತೆ 307 ಅಂತ. ಹೋಗಿ ಅವ್ರ ಹತ್ರ ನಂಬರ್ ಹೇಳಬೇಕು, ನಂಬರ್ ಹೇಳ್ತಿದಂಗೆ ಅವರು ಆರ್ಡರ್ ಕೊಡ್ತಾರೆ. ಆರ್ಡರ್ ತಗೊಂಬಂದು ಇವಾಗ ನೋಡಿ, ಇಲ್ಲಿ ಗ್ರೀನ್ ಕಲರ್ ಇದೆಯಲ್ಲ ಪಿಕಪ್ ಆರ್ಡರ್ ನೋಡಿ. ಪಿಕಪ್ ಆರ್ಡರ್ ಕೊಡ್ತಿದಂಗೆ ಇಲ್ಲಿ ಮ್ಯಾಪ್ ಇದೆಯಲ್ಲ, ಈ ಮ್ಯಾಪ್ ಪ್ರೆಸ್ ಮಾಡ್ಬೇಕು ನೀವು. ಅಂದರೆ ಕಸ್ಟಮರ್ ಲೊಕೇಶನ್ ಹತ್ರ ಹೋಗ್ಬೇಕಲ್ಲ ನೀವು, ಅದರಿಂದಾಗಿ ನೀವು ಮ್ಯಾಪ್ ಕ್ಲಿಕ್ ಮಾಡಿ. 1.3 ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಕಸ್ಟಮರ್ ಲೊಕೇಶನ್ನು. ಬನ್ನಿ, ಕಸ್ಟಮರ್ ಲೊಕೇಶನ್ ಹತ್ರ ಹೋಗ್ಬಿಟ್ಟು ಆರ್ಡರ್ನ ಡಿಲಿವರ್ ಮಾಡೋಣ. ಸ್ನೇಹಿತರೆ ನೋಡಿ, ನೀವು ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದಂಗೆ ಅಂದರೆ ನೀವು ಅದು ರೆಡ್ ಕಲರ್ ಮಾರ್ಕ್ ಇದೆಯಲ್ಲ, ಕರೆಕ್ಟಾಗಿ ಅಲ್ಲಿಗೆ ಬಂದು ನಿಂತ್ಕೊಳ್ಳಿ. ಕರೆಕ್ಟಾಗಿ ಬಂದು ನಿಂತ್ಕೊತಿದ್ದಂಗೆ ಇಲ್ಲಿ ರೀಚ್ ಡ್ರಾಪ್ ಅಂತ ಇದೆ ನೋಡಿ, ರೀಚ್ ಡ್ರಾಪ್ ಕೊಡಬೇಕು. ಅಂದರೆ ಒಂದು ಅಪಾರ್ಟ್ಮೆಂಟಲ್ಲಿ ಬಂದಿರೋದಿದೆ ಆರ್ಡ್ರ, ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಅಣ್ಣ 104 ಹಾಂ ಹಾಂ ಝೊಮ್ಯಾಟೊ ಸ್ನೇಹಿತರೆ. ಆಮೇಲಿಂದ ನೀವು ಫಸ್ಟ್ ಟೈಮ್ ಏನಾದ್ರು ಅಪಾರ್ಟ್ಮೆಂಟಿಗೆ ಬರಬೇಕು ಅಂದರೆ ನೀವು ಸೆಕ್ಯೂರಿಟಿ ಹತ್ರ ಎಂಟೇರ್ ಮಾಡಬೇಕಾಗುತ್ತೆ. ಅಂದರೆ ನಾನು ಫಸ್ಟ್ ಬಂದಾಗ ನನಗೆ ಕನ್ಫ್ಯೂಷನ್ ಆಗಿತ್ತಲ್ಲ, ಅಂದರೆ ಈಗ ಹಳ್ಳಿ ಸೈಡಿಂದೆಲ್ಲ ಬಂದಿರ್ತಾರೆ, ಸೊ ದೂರ ದೂರ ಊರಿಂದೆಲ್ಲ ಬಂದಿರ್ತಾರೆ. ಫಸ್ಟ್ ನಿಂದ ಡ್ಯೂಟಿ ಮಾಡ್ಬೇಕಾದ್ರೆ ಅಪಾರ್ಟ್ಮೆಂಟ್ ಒಳಗಡೆ ಬಂದು ಹೇಗೆ ಡ್ರಾಪ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಅವರಿಗೆ. ಅದರಿಂದಾಗಿ ಅಂದರೆ ನನಗೆ ಗೊತ್ತಾಗಿರಲಿಲ್ಲ ಸ್ಟಾರ್ಟಿಂಗು, ಏನಕ್ಕೆ ಅಂದರೆ ನಮ್ಮ ತುಮಕೂರಲ್ಲೆಲ್ಲ ಏನು ಅಪಾರ್ಟ್ಮೆಂಟ್ ಅಷ್ಟು ಇರಲಿವಲ್ಲ, ಅದರಿಂದಾಗಿ ಕನ್ಫ್ಯೂಷನ್ ಆಗಿತ್ತು. ಅಪಾರ್ಟ್ಮೆಂಟಿಗೆ ಬರ್ತಿದ್ದಂಗೆ ನೀವು ಸೆಕ್ಯೂರಿಟಿನ ಹೋಗಿ ಸೆಕ್ಯೂರಿಟಿ ಮಾತಾಡಿಸಿ ಸೆಕ್ಯೂರಿಟಿ ಅಂತ ಎಂಟ್ರಿ ಮಾಡಿಬಿಟ್ಟು ಹೋಗ್ಬೇಕಾಗುತ್ತೆ. ಎಲ್ಲ ಆಲ್ಮೋಸ್ಟ್ ಅಪಾರ್ಟ್ಮೆಂಟಲ್ಲಿ ಎಲ್ಲದ್ರಲ್ಲೂ ಹಂಗೆ ಹೋಗ್ಬೇಕು. ಬನ್ನಿ ಫಸ್ಟ್ ಫ್ಲೋರ್ ಅಂತ, ಫಸ್ಟ್ ಫ್ಲೋರ್ ಹೋಗೋಣ. ಸ್ನೇಹಿತರೆ ಆಮೇಲೆ ನಾವು ಲಿಫ್ಟ್ ಹತ್ಬೇಕಾದ್ರೆ ಅಪಾರ್ಟ್ಮೆಂಟಲ್ಲಿ ನಾವು ಎಲ್ಲಿ ಹತ್ತುತ್ತಾ ಇದ್ದೀವಿ ಅನ್ನೋ ಕೂಡ ನೋಡ್ಕೊಬೇಕು. ಅಂದರೆ ಒಂದೊಂದ್ಸಲಿ 0 ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಹತ್ತುತ್ತಾ ಇರ್ತೀವಿ, ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಒಂದೊಂದ್ಸಲಿ ಬೇಸ್ಮೆಂಟಲ್ಲಿ ಹತ್ತಿರ್ತೀವಿ, ಒಂದೊಂದ್ಸಲಿ ತುಂಬ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಏನಕ್ಕೆ ಅಂತ ಅಂದರೆ ನಾವು ಎಲ್ಲಿ ಹತ್ತಿರ್ತೀವೋ ಅಲ್ಲೇ ಬರಬೇಕು. ಈಗ ಗ್ರೌಂಡ್ ಫ್ಲೋರಲ್ಲಿ ಹತ್ತಿದ್ದೀವಿ ಅಂದರೆ ಗ್ರೌಂಡ್ ಫ್ಲೋರ್ಗೇನೆ ವಾಪಸ್ ಬರಬೇಕು. ಒಂದು ಅಕಸ್ಮಾತ್ ಏನೋ ಬೇಸ್ಮೆಂಟ್ ಒಂದು ಬೇಸ್ಮೆಂಟ್ ಹತ್ರ ಏನಾದ್ರು ಹೊರಟೋಗ್ಬಿಟ್ರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಅದರಿಂದಾಗಿ ನೀವೇನಾದ್ರು ಬೇಸ್ಮೆಂಟ್ ಒನ್ನಲ್ಲಿ ಹತ್ತಿದ್ರೆ ನೀವು ತಿರ್ಗಾ ವಾಪಸ್ ಬೇಸ್ಮೆಂಟ್ ಒನ್ನಿಗೆ ಬನ್ನಿ, ಇಲ್ಲಾಂದರೆ ನೀವು ಗ್ರೌಂಡ್ ಫ್ಲೋರಲ್ಲಿ ಏನಾದ್ರು ಹತ್ತಿದ್ರೆ ಗ್ರೌಂಡ್ ಫ್ಲೋರ್ಗೆ ಬರಬೇಕಾಗುತ್ತೆ. ಅಂದರೆ ಇದು ತುಂಬ ಕನ್ಫ್ಯೂಷನ್ ಆಗುತ್ತೆ. ಅಂದರೆ ಚಿಕ್ಕಪುಟ್ಟ ಅಪಾರ್ಟ್ಮೆಂಟ್ ಆದರೆ ಏನಾಗಲ್ಲ, ಒಂದೊಂದು ಅಪಾರ್ಟ್ಮೆಂಟ್ ತುಂಬ ದೊಡ್ಡದಾಗಿರುತ್ತೆ. ಅದು ನೀವೇನಾದ್ರು ಮಿಸ್ ಆಗಿ ಏನಾದ್ರು ಅದನ್ನು ನೋಡ್ಕೊಂಡಲ್ಲೇ ಗ್ರೌಂಡ್ ಫ್ಲೋರ್ಗೆ ಹೋಗೋ ಬದಲು ಬೇಸ್ಮೆಂಟ್ಗೆ ಹೋದರೆ ಅಂದರೆ ಕೆಳಗಡೆ ಎಲ್ಲ ಒಂದೇ ಥರ ಇರುತ್ತೆ, ಅವಾಗ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗುತ್ತೆ. ಅದರಿಂದಾಗಿ ಸ್ನೇಹಿತರೆ ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಥ್ಯಾಂಕ್ ಯು ಸರ್. ಗೈಸ್ ನೋಡಿ, ಕೊಟ್ಟು ಹಾಕ್ತಿದಂಗೆ ನೀವು ಇಲ್ಲಿ ಆರ್ಡರ್ ಡೆಲಿವರ್ ಅಂತ ಇದೆಯಲ್ಲ, ಈ ಆರ್ಡರ್ನ ಡೆಲಿವರ್ ಅಂತ ಕೊಡಬೇಕು ನೀವು. ಡೆಲಿವರ್ ಕೊಟ್ಟು ಏನಾದ್ರು ಕಸ್ಟಮರ್ ಇಷ್ಟ ಆದರು ಅಂತಂದರೆ 5 ರೇಟಿಂಗ್ ಕೊಡಿ. ಏನಾದ್ರು ಕಿರಿಕ್ ಮಾಡಿದ್ರು ಅಂತಂದರೆ 1 ಸ್ಟಾರ್ ಕೊಡಿ. ಆಗ ಅಮೌಂಟು ಕೂಡ ತೋರಿಸುತ್ತೆ ನೋಡಿ, ಇಲ್ಲಿ ಎಷ್ಟು ಕೊಟ್ಟರು ಇಟ್ಟಿಗೆ ಅಂತೇಳಿ. ನೋಡಿ, 24 ರೂಪಾಯಿ ಕೊಟ್ಟಿದ್ದಾರೆ. ಟ್ರಿಪ್ ಡಿಸ್ಟೆನ್ಸ್ ಬಂದು 1.3 ಕಿಲೋಮೀಟ್ರು, ಅಂದರೆ 1.3 ಕಿಲೋಮೀಟ್ರಿಗೆ 24 ರೂಪಾಯಿ ಕೊಟ್ಟಿದ್ದಾರೆ. ಸ್ನೇಹಿತರು ಲಿಫ್ಟ್ ಮೇಲೆ ಹೋಗ್ತಾ ಇತ್ತು, ಅದಕ್ಕೋಸ್ಕರ ಸ್ಟೇರ್ ಕೇಸಲ್ಲೇ ಬಂದೆ. ಆಮೇಲೆ ಇಷ್ಟೇ ನೋಡಿ, ಆರಾಮಾಗಿ ನೀವು ಪಿಕಪ್ ಮಾಡಿ ಡ್ರಾಪ್ ಮಾಡ್ಬೋದು. ಅಂದರೆ ಝೊಮ್ಯಾಟೊದಲ್ಲಿ ಹೇಗೆ ಪಿಕಪ್ ಮಾಡೋದು ಡ್ರಾಪ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇನ್ನೂ ಏನಾದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.